ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹವಾಮಾನ ಇಲಾಖೆಯಿಂದ ಬಂದಿರುವಂತ ಮುನ್ಸೂಚನೆ ನಾಲ್ಕು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹಾಗೂ ಮೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇನ್ನು ಉಳಿದಂತ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಇದರ ಮಧ್ಯದಲ್ಲಿ ರೈತರಿಗೆ ಕೂಡ ಗುಡ್ ನ್ಯೂಸ್ ಅನ್ನ ನೀಡಿದೆ ಏನಪ್ಪಾ ಅಂತಂದ್ರೆ ರೈತರು ಮುಂಗಾರು ಮಳೆಯನ್ನ ನೆಚ್ಚಿಕೊಂಡು ಬೆಳೆಯನ್ನ ಬಿತ್ತನೆ ಮಾಡಿದ್ರು ಈಗ ಆ ಒಂದು ರೈತರಿಗೆ ಕೂಡ ಮಳೆ ಆಗುವಂತ ಸಾಧ್ಯತೆ ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕವರೆಗೂ ರೈತರಿಗೆ ಅಲ್ಲಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದ್ದು ಬಿತ್ತನೆ ಮಾಡಿದಂತ ರೈತರಿಗೆ ಗುಡ್ ನ್ಯೂಸ್ ಅನ್ನ ಹವಾಮಾನ ಇಲಾಖೆ ತಿಳಿಸಿದೆ ಹಾಗಾದ್ರೆ ಬನ್ನಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತಹ ರಾಜ್ಯಗಳು ಯಾವ್ಯಾವು ಹಾಗೂ ರೆಡ್ ಅಲರ್ಟ್ ಮಾಡಿರುವಂತಹ ಜಿಲ್ಲೆಗಳ ಹೆಸರುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಅಲ್ಲಲ್ಲಿ ಏನು ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಅಂದ್ರೆ ಕಳೆದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಆಗಿದ್ದು ಇನ್ನೂರು ರಸ್ತೆಗಳು ಬಂದ್ ಆಗಿವೆ ನಾಲ್ಕು ಮಂದಿ ಜನ ಸಾವನ್ನಪ್ಪಿದ್ದಾರೆ ಸೊ ಬನ್ನಿ ಈ ಒಂದು ಹವಾಮಾನ ಇಲಾಖೆಯಿಂದ ಬಂದಿರುವಂತ ಮುನ್ಸೂಚನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಮುನ್ಸೂಚನೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಇನ್ನೊಂದು ಕೆಲವೊಂದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮತ್ತು ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಅಂತ ಮುನ್ಸೂಚನೆಯನ್ನ ಕಳಿಸಿದೆ ಸ್ನೇಹಿತರೆ ರೈತರು ಮುಂಗಾರು ಮಳೆಯನ್ನ ನೆಚ್ಚಿಕೊಂಡು ಬೀಜ ಬಿತ್ತನೆ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಮಳೆ ಆಗದ ಕಾರಣ ಬೆಳೆನೆ ಬಂದಿಲ್ಲ ಇನ್ನು ಕೆಲವೊಂದು ಕಡೆ ರೈತರು ಬೆಳೆದಂತ ಸ್ವಲ್ಪ ಬೆಳೆ ಏನಿದೆ ಬಿಸಿಲಿನ ಶಾಖಕ್ಕೆ ಎಲ್ಲ ಮುದುಡಿ ಹೋಗ್ತಾ ಇದಾವೆ ಒಂದು ಕಡೆ ಜಲಾಶಯದ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ತಾಪಮಾನ ಜಾಸ್ತಿ ಆಗ್ತಾ ಇದೆ ಸೊ ಅಂತದ್ರಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ಹವಾಮಾನ ಇಲಾಖೆ ತಿಳಿಸಿದೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಗಸ್ಟ್ ಮೂವತ್ತನೇ ತಾರೀಕು ಸಾಧಾರಣ ಮಳೆ ಆಗುತ್ತೆ ಇದರಿಂದ ರೈತರಿಗೆ ಒಳಿತು ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಸಾಧಾರಣ ಮಳೆ ಆಗುವಂತ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದಂತ ಬೆಳಗಾವಿ ಬೀದರ್ ಧಾರವಾಡ ಗದಗ್ ಹಾವೇರಿ ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಹಾಗೂ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಇದರಿಂದ ರೈತರ ಒಂದು ಬಿತ್ತಿದಂತ ಬೀಜ ಮೊಳಕೆ ಹೊಡೆಯುತ್ತೆ ರೈತರಿಗೆ ಗುಡ್ ನ್ಯೂಸ್ ಅಂತ ತಿಳಿಸಲಾಗಿದೆ ಹಾಗೂ ಅದ್ರ ಜೊತೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಒಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದಂತಹ ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಇದರಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಲಾಗಿದೆ ಇನ್ನು ಅದ್ರ ಜೊತೆಗೆ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಒಂದು ಜಿಲ್ಲೆಗಳ ಯಾವಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬರುವಂತ ಏನು ಜಿಲ್ಲೆಗಳು ಅಂದ್ರೆ ಕಾಂಗ್ರಾ ಆಗಿರ್ಬೋದು ಕುಲುವ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮತ್ತೆ ಶಿಮ್ಲಾ ಆಗಿರ್ಬೋದು ಈ ನಾಲ್ಕು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇಲ್ಲಿ ಕಳೆದ ಇಪ್ಪತ್ತು ನಾಲ್ಕು ತಾಸುಗಳಲ್ಲಿ ಭಾರಿ ಮಳೆ ಆಗಿದೆ ಇದರಿಂದಾಗಿ ಇನ್ನೂರು ರಸ್ತೆಗಳು ಬಂದ್ ಆಗಿವೆ ನಾಲ್ಕು ಮಂದಿ ಸಾವನ್ನಪ್ಪಿದಾರಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ